ಪೂರ್ತಿ ದೇಶದಲ್ಲಿ ಆಚರಣೆ ಮಾಡಲು 15 ದಿನದಿಂದ ಹೇಳಿದ್ದಾರೆ, ಹಿಂದುಗಡೆ ಹೇಳಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೂ ಎಲ್ಲರೂ ತಮ್ಮ ತಮ್ಮ ದೇಶಭಕ್ತಿಯನ್ನು ತೋರಿಸ್ಕೊಳ್ತಾರೆ. ದೇಶಭಕ್ತಿ ಎಲ್ಲರಿಗೂ ತೋರಿಸ್ಬೇಕಂತೇನಲ್ಲ, ಬರೀ 15 ಆಗಸ್ಟ್ 26 ಜನವರಿಗೆ ತೋರಿಸ್ಬೇಕಂತಲ್ಲ, ಯಾವತ್ತೂ ನಮ್ಮ ಹತ್ರ ದೇಶಭಕ್ತಿ ಇರಬೇಕು. ಮತ್ತು ಇನ್ನೊಂದು, ಈ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ದೇಶದ ಬಗ್ಗೆ ಭಕ್ತಿಯಲ್ಲಿ ಕೆಲವೊಂದು ಕಮ್ಮಿ ಆಗುತ್ತೆ. ಎಲ್ಲರಿಗೆ ಜಾತಿ ಧರ್ಮ ಅವೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಜಾತಿ, ಆಮ್ಯಾಗ ಧರ್ಮ, ಆಮ್ಯಾಗ ಸ್ಟೇಟ, ಆಮ್ಯಾಗ ನ್ಯಾಷನಲ್, ಮತ್ತು ಫಸ್ಟ್ ಭಾಷೆ. ಫಸ್ಟ್ ದೇಶ, ಆಮ್ಯಾಗ ರಾಜ್ಯ, ಆಮ್ಯಾಗ ನಮ್ಮ ಭಾಷೆ, ಇವೆಲ್ಲ ಇರ್ಬೋದು. ಎಲ್ಲ ಮೊಬೈಲ್ ಬಂದುಬಿಟ್ಟು ನಮ್ಮದು ಇಂಡಿಯನ್ ಏನು ಖರ್ಚಿದೆ ಅದನ್ನು ನಾಶ ಆಗ್ತದೆ. ಇನ್ನೊಂದು, ನಮ್ಮ ನೆಕ್ಸ್ಟ್ ಜನ್ರೇಷನ್ ಬಂತಂದರೆ ನಮ್ಮದು ಭಾರತೀಯ ಸಂಸ್ಕೃತಿ ಏನದ ಅದು ಸಿಗೋದು ಭಾಳ ಕಷ್ಟ ಆಗ್ತದೆ. ಎಲ್ಲ ಫಾರಿನ್ ಮೆಂಬರ್ಸ್ಗಳಿರ್ತಾರೆ, ಎಲ್ಲರೂ ದೇಶ ಧರ್ಮ ಭಾಷೆ ಅಂತ ಹೇಳ್ತಾರೆ. ಎಲ್ಲರೂ ತಮ್ಮ ಮಕ್ಕಳಿಗೆಲ್ಲ ಇಂಗ್ಲೀಷ್ ಮೀಡಿಯಮ್ದಾಗೆ ಶಾಲೆ ಕಲಿತಾರೆ. ತಮ್ಮ ಮಕ್ಕಳಿಗೆಲ್ಲ ಫಸ್ಟ್ ಇಂಗ್ಲೀಷ್ ಮೀಡಿಯಮ್ ಭಾಷೆ ಇರುತ್ತೆ, ಫಸ್ಟ್ ಕನ್ನಡ, ಆಮೇಲೆ ಇಂಗ್ಲೀಷು, ಹಿಂದಿ, ತಮ್ಮ ಮಕ್ಕಳಿಗೆ ಫಸ್ಟ್ ದೇಶ, ಆಮ್ಯಾಗ ಭಾಷೆ, ಆಮ್ಯಾಗೆಲ್ಲ ಇವೆಲ್ಲರಿಗೆ ಏನಾಗ್ಬಿಟ್ಟೈತೆ, ಫಸ್ಟ್ ಧರ್ಮ ಆಗ್ಬಿಟ್ಟು, ಧರ್ಮ ಆಮ್ಯಾಗ ಜಾತಿ ಆಮ್ಯಾಗ ಯಾವಂತ ನಾವು ನೋಡಿದಾಗ ತಮಗೂ ಗೊತ್ತಿರ್ಬೇಕು. ಕೆಲವರಿಗೆ ಇನ್ನೂ ಮುಂದೆ ಬರ್ಬಾರ್ದು ಸ್ವಲ್ಪ ಇನ್ನೂ ಸಿಸ್ಟಮ್ ಚೇಂಜ್ ಆಗ್ಬೋದು ಅನಿಸ್ತದೆ. ಎಲ್ಲರಿಗೂ ತಮ್ಮ ನಮ್ಮ ಮುಂದಿನ ನೆಕ್ಸ್ಟ್ ಪೀಳಿಗೆಗೆ ದೇಶದ ಬಗ್ಗೆ ಅಭಿಮಾನ ಬರಬೇಕು. ಎಲ್ಲ ನಾವೆಲ್ಲ ಕಲಿಸ್ಕೊಳ್ಬೇಕಂತೇಳಿ ತಮ್ಮ ಕೊಡ್ತದೆ. ಈ 75ನೇ ಸ್ವಾತಂತ್ರ್ಯೋತ್ಸವ ಇನ್ನೊಂದು ಸೇರಿ ತಮ್ಮೆಲ್ಲರಿಗೂ ಶುಭಾಶಯ ಕೊಡ್ತೇನೆ. ಹಾಗೂ ತಾವೆಲ್ಲರೂ ನಮ್ಮ ಸಿಪೇಶ್ವರ ಆಫೀಸಲ್ಲಿ ಇನ್ನೊಂದು ಸರಿ ಧ್ವಜವನ್ನು ಹಾಕ್ತಿದ್ದೆ, ಎಲ್ಲರೂ ಅಲ್ಲಿ ಹಾಜರಿರಬೇಕು. ಸ್ವಲ್ಪ ಇವತ್ತು ನಮ್ಗೆ ಡ್ಯೂಟಿ ಜಾಸ್ತಿ ಅದ, ಮಾಡ್ತಾಯಿದ್ರಿ ಎಲ್ಲರೂ ನೋಡ್ತಾಯಿದ್ದೀನಿ, ಕೆಲವರು ಮಾಡ್ತಾಯಿದ್ರಿ, ಕೆಲವರು ಮುಖ ತೋರಿಸಿ ಹೋಗ್ತಾಯಿದ್ರಿ, ಯಾರು ಡ್ಯೂಟಿ ಮಾಡ್ತಾರೆ ನಮಗೆಲ್ಲ ಗೊತ್ತಾಗ್ತದೆ. ಡ್ಯೂಟಿ ಮಾಡೋರು ಮಾಡ್ತಾಯಿದ್ರೆ ಡ್ಯೂಟಿ ನೋಡಿ, ನಾವು ಡ್ಯೂಟಿ ಮಾಡಿದ್ರೆ ಎಲ್ಲರಿಗೂ ಫ್ರೀ ಆಗಿರ್ತಾರೆ. ಮೊನ್ನೆ ಸಮಸ್ಯೆ ಆಯಿತು, ಅವೆಲ್ಲ ಈಗ ಈಗ ಇದಿಲ್ಲ. ಇವತ್ತೊಂದು ದಿನ ನೀವು ಎಲ್ಲರೂ ಕರೆಕ್ಟಾಗಿ ಡ್ಯೂಟಿ ಮಾಡ್ಬೇಕು. ಹೋಗಿ ಅಲ್ಲಿ ಡ್ಯೂಟಿ ಮಾಡಲಿ ಅಂದ್ರೆ ಹೋಗಿಲ್ಲ, ಸೈಡಿಗೆ ಕುತ್ಕೋಬೋದು. ಇನ್ನು ನಾವು ಖಾಕಿ ಹಾಕೊಂಡಿದ್ದು ಸೈಡಿಗೆ ಕುತ್ಕೋಬೇಕು ನಿಂತಿಲ್ಲ. ಡ್ಯೂಟಿ ಒಂದು ಜವಾಬ್ದಾರಿ ಕೊಟ್ಟರೆ ಅಂದ್ರೆ ಮಾಡಬೇಕು. ಖಾಕಿ ಹಾಕೊಂಡಿದ್ದೆ ಅಲ್ಲಿ ಗೇಟ್ನಾಗ ನಿಲ್ಲಕ್ಕೆ ಮರಗೆ ಇರ್ತಾರೆ, ಪಗಾರ ಕೊಡೋದೇ ಖಾಕಿ ಹಾಕೊಂಡಿರ್ತಾರೆ. ಇವಾಗ ಖಾಕಿ ಹಾಕೊಳ್ಳೋಕೆ ಬೀಜಾರು ಬರ್ತಾರೆ, ಮೊತ್ತಿದಾಗ ಬರ್ತಾರೆ. ಯಾಕೆ ಬರ್ತಾರೆ ಅದೇ ತಿಳಿದು, ನಾನು ತೋರಿ ಮೊತ್ತಿದಾಗ ಬಾಂಬ್ ನೋಡಿ ಅಭಿಮಾನ ಇರ್ಬೇಕು ರೀ ಖಾಕಿ ಹಾಕೊಳ್ಳೋಕೆ.